ಬಿ ಪಿ ಎಲ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ನೀಡಿದೆ ಈ ಹಿಂದೆನೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಒಂದು ಮಾಹಿತಿಯನ್ನು ನೀಡಿದ್ದೆ ಮುಂದೆ ಇದು ಇಂಪ್ಲಿಮೆಂಟ್ ಅಂತ ಹೇಳಿ ಈಗ ಈ ಇಂಪ್ಲಿಮೆಂಟ್ ಆಗುವುದು ಬಹುತೇಕ ಖಚಿತ ಆಗಿದೆ ಸಚಿವ ಸಂಪುಟದ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರನೂ ಕೂಡ ಕೈಗೊಳ್ಳಿದ್ದಾರೆ ಹಾಗಾದರೆ ಆಹಾರ ಇಲಾಖೆ ಅನ್ನಭಾಗ್ಯ ಸ್ಕೀಮ್ನಡಿಯಲ್ಲಿ ಈಗಾಗಲೇ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್ನಲ್ಲಿ ಇನ್ನೂ ಐದು ಕೆ ಜಿಯ ಬದಲಾಗಿ ಹಣವನ್ನು ಕೊಡ್ತಾ ಇರೋದು ಡಿ ಬಿ ಟಿ ಮೂಲಕ ತಲಾ ಒಬ್ಬೊಬ್ಬರಿಗೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಫ್ಯಾಮಿಲಿಯಲ್ಲಿ ಮೂವರು ಜನ ಇದ್ದರೆ ಮೂವರಿಗೂ ಕೂಡ ಪ್ರತ್ಯೇಕವಾಗಿ ನೂರ ರೂಪಾಯಿ ರೀತಿಯಾಗಿ ಅಷ್ಟು ಹಣವನ್ನು ಅವರ ಡಿ ಬಿ ಟಿ ಅಕೌಂಟಿಗೆ ಯಾರು ಮನೆಯ ಯಜಮಾನಿ ಇರ್ತಾರೆ ಅವರ ಅಕೌಂಟಿಗೆ ಹಾಕ್ತಾಯಿದ್ರು ಸೊ ಇನ್ನು ಮುಂದೆ ಅದು ಆಗೋದಿಲ್ಲ ಯಾವಾಗಿಂದ ಇದು ಜಾರಿ ಆಗುತ್ತೆ ಅಂದರೆ ಜಾರಿ ಆಗೋದು ಅಕ್ಟೋಬರ್ ತಿಂಗಳಿಂದ ಅಂಥೇಳಿ ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ಹಣ ಕೊಡದೇ ಇದ್ದರೆ ಮತ್ತೆ ಏನು ಕೊಡ್ತಾರೆ ಅನ್ನೋಂಥ ಪ್ರಶ್ನೂ ಕೂಡ ಉದ್ಭವ ಆಗುತ್ತೆ ಈ ಹಿಂದೆನೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಐದು ಕೆ ಜಿ ಅಕ್ಕಿ ಈಗೇನು ಕೊಡ್ತಾ ಇದ್ದಾರೆ ಯಥಾ ರೀತಿಯಾಗಿ ಕೊಡ್ತಾರೆ ಆದರೆ ಇನ್ನೂ ಐದು ಕೆ ಜಿಯ ಬದಲಾಗಿ ಏನು ಹಣ ಏನು ಕೊಡ್ತಾ ಇದ್ರು ಅದನ್ನು ಕ್ಯಾನ್ಸಲ್ ಮಾಡಿ ಫುಡ್ ಕಿಟ್ಟನ್ನು ಕೊಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಯಾಕಂದರೆ ಕಳೆದ ತಿಂಗಳು ಆಹಾರ ಇಲಾಖೆನೇ ಒಂದು ಸರ್ವೇನ ನಡೆಸ್ತು ರಾಜ್ಯಾದ್ಯಂತನೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲೆಲ್ಲಿ ಫಲಾನುಭವಿಗಳಿದ್ದಾರೆ ಬಿ ಪಿ ಎಲ್ ಕಾರ್ಡ್ನ ಫಲಾನುಭವಿಗಳು ಏನು ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ರು ಪಡಿತರ ವಿತರಣೆ ಸಂದರ್ಭದಲ್ಲಿ ಸೊ ಅಲ್ಲಿ ಒಂದು ಸರ್ವೆಯನ್ನು ಕೂಡ ಮಾಡ್ತಾರೆ ನಿಮಗೆ ದುಡ್ಡು ಬೇಕಾ ಅಥವಾ ಬೇರೆ ಏನಾದರೂ ದಿನಸಿ ಕೊಟ್ಟರೆ ಒಳ್ಳೆಯದಾ ಅಂಥೇಳಿ ಅದಕ್ಕೆ ಬಹುತೇಕರು ಅಂದರೆ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚು ಜನ ದಿನಸಿ ಕೊಟ್ಟರೆ ಒಳ್ಳೆಯದು ಹಣ ಕೊಟ್ಟರೆ ಖರ್ಚಾಗ್ಬಿಡುತ್ತೆ ಗಂಡಂದರು ತೆಗೆದುಕೊಂಡು ಹೋಗಿಬಿಡ್ತಾರೆ ಖರ್ಚು ಮಾಡ್ತಾರೆ ಕುಡಿದು ಇನ್ನೇನು ಬೇರೆ ಬೇರೆ ಕಾರಣಗಳಿಗಾಗಿ ಒತ್ತಾಯ ಮಾಡಿ ದುಡ್ಡು ಇಸ್ಕೊಂಡ್ಬಿಡ್ತಾರೆ ಬಟ್ ಅದ್ರ ಬದಲು ಏನಾದರೂ ದಿನಸಿ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಅಂಥೇಳಿ ಸೊ ಈ ಹಿನ್ನೆಲೆಯಲ್ಲಿ ಶಾಸಕರು ಕೂಡ ಈ ಬಗ್ಗೆ ಫುಡ್ ಕಿಟ್ ಕೊಟ್ಟರೆ ಒಳ್ಳೆಯದು ಅಂತೇಳಿ ಸಲಹೆಯನ್ನು ಕೂಡ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ಮನವಿ ಮಾಡಿದರು ಸೊ ಈ ಹಿನ್ನೆಲೆಯಲ್ಲಿ ನೂರ ಎಪ್ಪತ್ತು ರೂಪಾಯಿಗೆ ಏನು ಆಗೋ ರೀತಿ ನೂರ ಎಪ್ಪತ್ತು ರೂಪಾಯಿಗೆ ಸರಿಸಮಾನ ರೀತಿಯಾಗಿ ದಿನಸಿಯನ್ನು ಕೊಡಲಿಕ್ಕೆ ಈಗ ಮುಂದಾಗ್ತಾ ಇದೆ ಆಹಾರ ಇಲಾಖೆ ಏನೇನು ಕೊಡ್ಬೋದು ಅಂತ ನೋಡ್ತಾ ಹೋದರೆ ಒಂದು ಕೆ ಜಿ ಆಯಿಲ್ ಪಾಕೆಟ್ ಒಂದು ಲೀಟ್ರ್ ಸಾರಿ ಒಂದು ಲೀಟರ್ ಆಯಿಲ್ ಪಾಕೆಟ್ ಕೊಡ್ತಾರೆ ಅದರ ಜೊತೆಗೆ ಒಂದು ಕೆ ಜಿ ಬೇಳೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ವಾಸ್ತುವಾಗಿ ಒಂದು ಕೆ ಜಿ ಬೇಳೆಯ ದರ ನೋಡ್ತಾ ಹೋದರೆ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ನೂರ ಮೂವತ್ತು ನೂರ ನಲ್ವತ್ತು ರೂಪಾಯಿವರೆಗೂ ಕೂಡ ಕೆ ಜಿ ಇದೆ ಸೊ ಇದು ಬಲ್ಕ್ ಆಗಿ ತೆಗೆದುಕೊಳ್ಳೋದ್ರಿಂದ ಒಂದಷ್ಟು ಕಡಿಮೆ ಆಗ್ಬಹುದು ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಸದ್ಯದ ಮಾಹಿತಿ ಇರೋದು ಒಂದು ಕೆ ಜಿ ಸಕ್ಕರೆ ಕೊಡ್ತಾರೆ ಇದರ ಜೊತೆಗೆ ಒಂದು ಲೀಟರ್ ಆಯಿಲ್ ಪಾಕೆಟ್ ಕೊಡ್ತಾರೆ ಇದರ ಜೊತೆಗೆ ಒಂದು ಕೆ ಜಿ ಬೇಳೆ ಕೊಡ್ತಾರೆ ಅಂತೇಳಿ ಇವೆಲ್ಲವನ್ನೂ ಕೂಡ ನೀವು ಇದು ಮಾಡಿದ್ರೆ ಇನ್ನೂರೈವತ್ತು ರೂಪಾಯಿವರೆಗೂ ಕೂಡ ಆಗುತ್ತೆ ಬಟ್ ಇವೆಲ್ಲವನ್ನೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಇದೆ ಸರ್ಕಾರ ಆಹಾರ ಇಲಾಖೆನೂ ಕೂಡ ಏನು ಕೊಡ್ಬೋದು ಅಂಥೇಳಿ ನೂರ ಎಪ್ಪತ್ತು ರೂಪಾಯಿ ಮೌಲ್ಯದಂತಿರುವಂಥ ಫುಡ್ ಕಿಟ್ಟನ್ನು ತಯಾರು ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದೆ ಬೇಳೆ ಕೊಡ್ತಾರಾ ಇಲ್ಲ ಅನ್ನೋದು ಒಂದು ಖಚಿತತೆ ಆಗಬೇಕಾಗಿದೆ ಸಕ್ಕರೆ ಕೊಡೋದು ಬಹುತೇಕ ಖಚಿತ ಒಂದು ಕೆ ಜಿ ಸಕ್ಕರೆ ಇದರ ಜೊತೆಗೆ ಒಂದು ಲೀಟ್ರ್ ಪಾಕೆಟ್ ಕೊಡ್ತಾರೆ ಇದರ ಜೊತೆಗೆ ಬೇರೆ ಏನಾದರೂ ಕೊಡಲಿಕ್ಕೆ ಸಾಧ್ಯತೆ ಇದೆಯಾ ಉಪ್ಪಿನ ಪಾಕೆಟ್ ಕೊಡೋ ರೀತಿ ಒಟ್ಟು ಒಂದು ಫುಡ್ ಪಾಕೆಟ್ ಹೇಳಿ ಸರ್ಕಾರ ಕೊಡ್ತಾ ಇದೆ ಅನ್ನೋದು ಜನರಿಗೆ ಅದು ಗೊತ್ತಾಗಬೇಕು ಮತ್ತು ಜನರಿಗೆ ಅದು ಅನುಕೂಲ ಆಗಬೇಕು ಹೇಳಿ ಸೊ ಈ ಹಿನ್ನೆಲೆಯಲ್ಲಿ ಹೇಗೆ ಇದನ್ನು ವಿತರಣೆ ಮಾಡ್ತಾರೆ ಅಂತಂದರೆ ಅದೇ ಪಡಿತರ ಇದರಲ್ಲೇ ಶಾಪ್ಗಳಲ್ಲೇ ವಿತರಣೆ ಮಾಡೋದು ಒಬ್ಬರಿಗೆ ಒಂದು ಫುಡ್ ಪಾಕೆಟ್ ರೀತಿ ಮಾಡ್ತಾರೆ ಈಗ ಫ್ಯಾ ಒಂದು ಫ್ಯಾಮಿಲಿ ಮೂರ್ನಾಲ್ಕು ಜನ ಇರ್ತಾರೆ ಕೆಲವುದರಲ್ಲಿ ಕೆಲವು ಫ್ಯಾಮಿಲಿಗಳಲ್ಲಿ ನಾಲ್ಕೈದು ಜನ ಇರ್ತಾರೆ ಸೊ ಹೀಗಾದಾಗ ಒಂದು ಫುಡ್ ಕಿಟ್ಟನ್ನು ಮಾಡೋದು ಕಷ್ಟ ಆಗುತ್ತೆ ತಲಾ ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ನೂರ ಎಪ್ಪತ್ತು ರೂಪಾಯಿ ಮೌಲ್ಯದ ಫುಡ್ ಕಿಟ್ಟನ್ನು ತಯಾರು ಮಾಡ್ತಾರೆ ಸೊ ಇದರಲ್ಲಿ ಒಂದು ಕೆ ಜಿ ಬೇಳೆ ಇರುತ್ತಾ ಇಲ್ಲ ಅನ್ನೋದು ಈಗ ಸದ್ಯದ ಪ್ರಶ್ನೆ ಅದು ಹೊರತುಪಡಿಸಿದಂತೆ ಇನ್ನುಳಿದದ್ದು ಒಂದು ಕೆ ಜಿ ಸಕ್ಕರೆ ಮತ್ತು ಒಂದು ಲೀಟರ್ ಆಯಿಲ್ ಪಾಕೆಟ್ ಉಪ್ಪು ಒಂದು ಲಿ ಏನೋ ಒಂದು ಕೆ ಜಿ ಕೊಡ್ಬೋದು ಇದರ ಜೊತೆಗೆ ಈ ಹಿಂದೆ ಆರಂಭದಲ್ಲಿ ನಿಮಗೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಮೊದಲು ಸಕ್ಕರೆಯನ್ನು ಕೂಡ ಕೊಡ್ತಾಯಿದ್ರು ಮತ್ತು ಇದ್ರ ಜೊತೆಗೆ ಉಪ್ಪು ಹೀಗೆಲ್ಲ ಕೊಡ್ತಾ ಇದ್ರು ಬಟ್ ಗೋಧಿ ಕೊಡ್ತಾ ದರ ಕಡಿಮೆ ಇರ್ತಾ ಇತ್ತು ಸೊ ಗೋಧಿ ಕೊಡೋದ್ರ ಬಗ್ಗೆಯೂ ಕೂಡ ಯೋಚನೆ ಆಗ್ತಾ ಇದೆ ಬಟ್ ಏನು ಮಾಡ್ತಾರೆ ಅಂತ ಒಟ್ಟು ನೂರ ಎಪ್ಪತ್ತು ರೂಪಾಯಿ ಮೌಲ್ಯದಂಥ ಫುಡ್ ಕಿಟ್ಟನ್ನು ಕೊಡಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ ಇದಂತೂ ಬಹುತೇಕ ಖಚಿತ ಸಚಿವ ಸಂಪುಟದ ಸಭೆಯಲ್ಲಿ ಸಿ ಎಂ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ನ ಸದಸ್ಯರು ಸಚಿವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಬಗ್ಗೆ ಅಂತಿಮ ಅನುಮೋದನೆಯನ್ನು ನೀಡೋದು ಮಾತ್ರ ಬಾಕಿ ಇದೆ ಯಾವಾಗಿಂದ ಜಾರಿ ಆಗುತ್ತೆ ಅಂದರೆ ನಾನು ಮೊದಲೇ ಹೇಳಿದ್ದೆ ಮತ್ತೊಂದು ಸಾರನೂ ಕೂಡ ಹೇಳ್ತಾ ಇದ್ದೀನಿ ಅಕ್ಟೋಬರ್ ತಿಂಗಳಿಂದ ಜಾರಿಯಾಗ್ಬೋದು ಒಂದು ವೇಳೆ ಏನಾದರೂ ಒಂದು ತಿಂಗಳು ಆಚೆ ಈಚೆ ಆಗ್ಬೋದು ಹೊರತುಪಡಿಸಿ ಸೊ ಇದು ಫುಡ್ ಕಿಟ್ ಕೊಡೋದಂತೂ ಬಹುತೇಕ ಖಚಿತ ಇನ್ನು ಎರಡು ತಿಂಗಳು ಅಂದರೆ ನಿಮಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಪಿತಪ್ಪೆ ಆದರೆ ಇನ್ನೊಂದು ತಿಂಗಳು ಅಕ್ಟೋಬರ್ ಮೂರು ತಿಂಗಳವರೆಗೂ ಕೂಡ ಡಿ ಬಿ ಟಿ ಹಣ ಬರಬಹುದು ಬರುತ್ತೆ ಅದಾದ ಮೇಲೆ ನಿಮಗೆ ಅದರ ಬದಲಿಗೆ ಪರ್ಯಾಯವಾಗಿ ಫುಡ್ ಕಿಟ್ಟನ್ನು ಕೊಡಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರೋದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಹೇಳಿ ಭಾವಿಸ್ತೀನಿ ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್